ಇಡೀ ದೇಶ ಉದ್ಯೋಗ ಕೊಡ್ತಂತ ಹೇಳಿದ್ರಿ. ಪ್ರತಿ ವರ್ಷ 2 ಕೋಟಿ ಬ್ಲ್ಯಾಕ್ ಮನಿ ಎಲ್ಲ ತೊಗೊಂಬರ್ತಂತ ಹೇಳಿದ್ರಿ. ಇವತ್ತು ಆ ಬ್ಲ್ಯಾಕ್ ಮನಿಯಿಂದನ ಇವತ್ತು ಈಗ ನೋಡ್ರಿ, ಈ ಬ್ಲ್ಯಾಕ್ ಮನಿ ಯಾವುದು ಇವತ್ತು ಈ ಒಂದು ಎಲೆಕ್ಟ್ರಲ್ ಬಾಂಡ್, ಆ ಬಾಂಡ್ಗಳ ಮೂಲಕ 1000 ಕೋಟಿ ರೂಪಾಯಿ ಬ್ಲ್ಯಾಕ್ ಇದ್ದು ವೈಟ್ ಆಗಿಬಿಡ್ತೀವಿ ನಿಮ್ಮ ಬಂದು ಪಾರ್ಟಿಗಳಿಗೆ. ನೀವು ಯಾವ ಬ್ಲ್ಯಾಕನ್ನು ಹಿಡಿದ್ರೆ ಜನಸಾಮಾನ್ಯ ಹೆಸರು ಮಾಡಿದ್ರು ಅದು ನಿಮ್ಮ ಪಾರ್ಟಿ ಪನ್ನು ಮಾಡ್ಕೊಂಡಿದ್ರಿ. ಮತ್ತು ಅಂಥ ಸಂದರ್ಭದಲ್ಲಿ ಈ ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಅವರ ಫಂಡನ್ನು ಫ್ರೀಸ್ ಮಾಡಿದ್ರಿ, ನೀವು ಓಡಾಡಕ್ಕೆ ಹೋಗ್ಬಿಡ್ರಿ, ಆರಾಮ ಮನೆಯಾಗ ಕೂತ್ಕೊಂಡ್ಬಿಡ್ರಿ, ದುಡ್ಡು ಇಲ್ದಂಗೆ ಮಾಡಿಬಿಟ್ಬಿಡುವಂಥದ್ದು, ಆರ್ಥಿಕವಾಗಿ ಟ್ಯಾಕ್ ಮಾಡುವಂಥದ್ದು. ಇದು ಒಂದು ಏನಪ್ಪ ಅಂತಂದರೆ ಆರ್ಥಿಕವಾಗಿ ಆ ವ್ಯಕ್ತಿಯನ್ನು ಹಿಡಿದಿರೋದಪ್ಪ. ಇದು ಒಂದು ಇನ್ನೊಂದು ರೀತಿಯ ಏನಪ್ಪ ಅಂತಂದ್ರೆ ಒಂದು ಕುತ್ತಿಗೆ ಹೆಚ್ಚು ಕೂತಿರುವಂಥ ಕೆಲಸ ಅಂತ. ಯಾಕಂದರೆ ಇಡೀ ದೇಶ ದೊಡ್ಡದ ದುಡ್ಡು ಇಲ್ಲದ ಎಲ್ಲಿ ಓಡಾಡ್ತಾರೆ ಯಾರು ಕಾಂಗ್ರೆಸ್ಗಳು. ಅದನ್ನು ಸಹಜವಾಗಿ ಕಾಂಗ್ರೆಸ್ ಎಂತ ಇರ್ತದೆ, ಅದರಿಂದ ಕೇಜ್ರಿವಾಲ್ ಒಳಗೆ ಹೋಗಿದ್ದೀವಿ ಅದು ಎಂತ ಇರ್ತದೆ, ಇದೆಲ್ಲ ನೀವು ರಾಜಕೀಯ ಮಾಡ್ತಾಯಿದ್ದೀರಿ, ಇದ್ರ ಬಗ್ಗೆ ಏನೂ ಮಾತಿಲ್ಲ. ಆದರೆ ಸಿದ್ದರಾಮಯ್ಯವರು ಕೋರ್ಟ್ಗೆ ಹೋದ ತಕ್ಷಣ ಇದು ರಾಜಕೀಯ, ಇದು ರಾಜಕೀಯ ಅಂತ ಶುರು ಮಾಡಿದ್ದಾರೆ. ಅದೆಲ್ಲ ಬಿಡ್ರಿ, ರಾಜಕೀಯ ಬಿಡ್ರಿ. ಇವತ್ತು ಆರ್ ಅಶೋಕವ್ರು ಕೇಳಿ ಸೆಂಟ್ರಲ್ನ, ಹೌದು ರೀ ನಮ್ಮ ಕರ್ನಾಟಕದ ರೈತರಿಗೆ ಬರ ಪರಿಹಾರ ಪರಿಹಾರ ಮಾಡಿರಿ ಕೊಡ್ರಿ. ಸಿದ್ದರಾಮಯ್ಯ ಕೇಳಿದಂಥ 17,171 ಕೋಟಿ ರೂಪಾಯಿ ನೀವು ಭಾಳ ವಿಷಯ, ನೀವು ಮತ್ತೊಂದು ಸರ್ವೆ ಮಾಡಿಸಿ ಕಳಿಸ್ರಿ ಜಲ್ದಿ ಒಂದು ವಾರದಾಗ. ಬಟ್ ಈಗ ಬಂದು ಹೋಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವರು, ಅವ್ರು ಎಷ್ಟು ಡಿಸೈಡ್ ಮಾಡ್ತಾರೆ ಮಾಡಲಿ, ಅಷ್ಟು ಬಿಡುಗಡೆ ಮಾಡಿರಿ. ಅಷ್ಟು ಬಿಡುಗಡೆ ಮಾಡಿದ್ರೆ ನೀವು ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ಗೆ ಆದರೂ ಹೇಳ್ಕೊಳ್ಳಿಕ್ಕೆ ಬರ್ತದೆ, ಎಲ್ಲ ಪರಿಹಾರ ಮಾಡಿದ್ದೀವಿ ಸುಮ್ಮನೆ ತಂದಿದ್ದಾರೆ ಇವ್ರು ರಾಜಕೀಯ ಮಾಡ್ತಾಯಿದ್ದಾರೆ ಅಂತ. ಈಗ ಏನು ಕೊಟ್ಟಿ ಎಲ್ಲ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ರಾಜಕೀಯ ಅಪ್ಲೈ ಆಗುವುದಿಲ್ಲ ರೀ. ಇದನ್ನು ಇವತ್ತು ವಿರೋಧ ಪಕ್ಷ ಅನ್ನುವಂಥದ್ದು ಅಥವಾ ಕರ್ನಾಟಕದ BJP ವಿಚಾರ ಮಾಡಬೇಕು. ಇದನ್ನು ಈ ಆರೋಪ ಮಾಡೋದು ಪೂರ್ವದಲ್ಲೇ, ಇದು ಸುಮ್ಮ ಸುಮ್ಮನೆ ಆರೋಪ ಅಂತೀವಿ ನಾವು ಇದಕ್ಕೆ. ಇದು ನಮ್ಮ ಸುಮ್ಮನೆ ಯಾವುದೋ ಸಮಸ್ಯೆ ತೊಗೊಂಡ್ಬಂದು ಬಿಟ್ಟಿರ್ತೀರಿ. ಎಲ್ಲೋ ಒಂದು ಘಟನೆ ನಡೆದಿರ್ತದೆ, ಅದಕ್ಕಿಂತ ತಳಕ್ಕೆ ಹಾಕ್ತಿರ್ತಾರೆ, ಅದು ಹಿಂದೂ ಮುಸ್ಲಿಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ, 80-20 ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅನಗತ್ಯ ಸಮಸ್ಯೆಗಳು ರೀ, ಧ್ವಜ ಸಮಸ್ಯೆ ಮಾಡಿದಿರಿ, ಮತ್ತೊಂದು ಸಮಸ್ಯೆ ಮಾಡಿದಿರಿ. ಅದಕ್ಕಿಂತ ಬರ ಪರಿಹಾರಕ್ಕೆ ಇಲ್ಲಿವರೆಗೆ ನೀವು ಏನು ಮಾಡಿದಿರಿ ಕೇಳಿದಿರಿ, ಅಲ್ಲಿ ಇಲ್ಲ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ರೆ ಅದನ್ನು ಕೇಳಿದೆ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕಡಿಮೆ ಬೀಳ್ತಾ ಇದೆ. ಮತ್ತು ಇಂಥ ಒಂದು ಪರಿಹಾರಕ್ಕೆ ನೀವು ಮೋದಿಜಿಯವ್ರಿಗೆ ಯಾಕೆ ನೀವು ನಿಮ್ಮದು ಒಂದು ಮನವಿಯನ್ನು ರಿಕ್ವೆಸ್ಟನ್ನು ಯಾಕೆ ಕಳಿಸ್ಬಾರ್ದು? ಇಲ್ಲ ರೀ, ನಿಜವಾಗಿಯೂ ಇಲ್ಲಿ ಬರ ಬಂದದ ರೈತರು ಒದ್ದಾಡ್ತಿದ್ದಾರೆ, ನೀವು ಅದು ಪರಿಹಾರ ಕೊಡ್ಲಿಕ್ಕೆ ಯಾಕೆ ಕೇಳಬಾರ್ದು? ನಮಗೆ ಬರುತ್ತಿರೋದು ಭಾಗದ ಕೇಳಿಕ್ಕಿರ್ತಾರೆ ರೀ ಇವರು. ಅವ್ರಿಗೆ ಎಷ್ಟು ಕೊಡೋದು ಬೇಡ, ಯಾಕಪ್ಪ ಅಂದ್ರೆ ಸ್ಟೇಟದ ಪಾಲು ಏನದ, ಶೇರ್ ಏನದ, ಅದು ಕೊಡಲಿ ಅದು. ಹೀಗಾಗಿ ಈಗೇನು ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಏನು ಮೆಟ್ಟಲು ಏರಿದಾರ, ಇವತ್ತು ದೊಡ್ಡದು ಏನಪ್ಪ ಸುದ್ದಿ ಆಗಿಬಿಟ್ಟದೆ. ಮತ್ತು ಸುದ್ದಿ ಆಗುವಂಥದ್ದಿನ ಅದ ಆಗಲೇಬೇಕಂಥದ್ದಿನ, ಯಾಕಂದರೆ ರೈತ ಉಳಿಬೇಕಲ್ರಿ. ಮತ್ತು ಸಂಕಷ್ಟ ಕಾಲದಲ್ಲೇ ಅವ್ರು ಪರಿಹಾರ ಮಾಡೋಸ್ರೋಗಿ ಪರಿಹಾರ ನಿಧಿ ಮಾಡಿದ್ದಾರೆ, ಅದರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅಂತ ಇಟ್ಟಿದ್ದಾರೆ. ಆ ದುಡ್ಡು ಇದಕ್ಕೆ ಉಪಯೋಗ ಆಗಲಿ, ಮತ್ತು ಉಪಯೋಗ ಆಗಬೇಕು. ಯಾಕಪ್ಪ ಅಂದ್ರೆ ಇವತ್ತು ರೈತರು ಒದ್ದಾಡ್ತಾ ಇದ್ದಾರೆ, ನೀರಿಂದ ಒದ್ದಾಡ್ತಾ ಇದ್ದಾರೆ. ಅವ್ರ ನೀರು ಮೇವು ಅವ್ರ ಬದುಕು ಅನ್ನ ಬೇಕಾಗಿದೆ, ಅದನ್ನು ಒದಿಸುವಂಥ ಕೆಲಸವನ್ನು ಈ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಕೂಡ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಒಂದು ಅದು ಮಾಡ್ತಾ ಇಲ್ಲ ಅಂದ್ರೆ ಅದನ್ನಾರು ಹೇಳ್ರಿ, ಹೌದು ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿಲ್ಲ ಅದು ಕೆಲಸ ಅಂತ ಅದನ್ನು ಒಪ್ಪಂದಾಗಿ ಮಾತಾಡ್ರಿ. ಅದನ್ನು ಈಗ ಮಾತಾಡಿದ್ರು ಯಾಕಪ್ಪ ಅಂದರೆ ಚುನಾವಣೆ ಐತೆ ಮುಂದೆ, ಚುನಾವಣೆಯಲ್ಲಿ ಅಂದಿನ ಸಹಿತ ದೊಡ್ಡ ಇಶ್ಯೂ ಮಾಡ್ತಾರಪ್ಪ ಇವರು ಇವರು ಕಾಂಗ್ರೆಸ್ಸಿಗರು ಅಂತೇಳಿ. ಮತ್ತು ಕರ್ನಾಟಕದ ಮಟ್ಟಿಗೆ ಮಾತ್ರ ಇವತ್ತು ಒಂದು ಮಾಸ ಹೇಳಬೇಕಾಗಿದೆ, ಇವತ್ತು 25 ಸೀಟುಗಳು 20 ಸೀಟು ಹಿಂದಿನ ಆರಿಸಿ ಬರ್ತಾವೆ ಅಂತ ಇವತ್ತು ವಾತಾವರಣ ಇಲ್ಲ BJPಗೆ. ಯಾಕಂದರೆ ಅಂಥ ವಾತಾವರಣ ಕೆಡಿಸ್ಕೊಂಡಿದ್ರಿ ಇವತ್ತು ನಾನಾ ರೀತಿಯಿಂದ, ನಿಮ್ಮ BJPಯಲ್ಲಿ ಕಾರಣಗಳಿಂದ ಮತ್ತೆ ಕಾರಣಗಳಿಂದ ಒಬ್ಬರೊಬ್ಬರು ಮುಚ್ಚಾಗುವ ಕಾರಣಕ್ಕಾಗಿ ಇವತ್ತು BJP ನಿಧಾನ ಕೆಳಗೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದೊಂದು ಬರ ಪರಿಹಾರಕ್ಕೂ ಒಂದು ಪೈಸಾ ಕೊಟ್ಟಿಲ್ಲ ಅನ್ನೋದು ದೊಡ್ಡ ಇಶ್ಯೂ ಮಾಡಿದ್ರು. ಕೋರ್ಟ್ ಮ್ಯಾಟರ್ ಆಯಿತು, ಸುದ್ದಿ ಆಯಿತು, ಮತ್ತು ಜನಸಾಮಾನ್ಯರ ಮಾತು ಶುರು ಆಗಿಬಿಟ್ಟು. ಈಗಾಗಲೇ 5 ಗಂಟೆಗಳಿಂದ ಕಾಂಗ್ರೆಸ್ ಇದ್ದಿದ್ದು ಸಾಕಷ್ಟು ಮುಂದದ BJPಗಿಂತ ಕರ್ನಾಟಕದಲ್ಲಿ. ಅದ್ರ ಜೊತೆ ಇದನ್ನು ಕೂಡಿತು ರೈತರು ಸಹಿತ, ಹೌದು ಅವ್ರಿಗೆ ಸರಿ ಹೇಳ್ತದೆ ಇದು, ಹೌದಲ್ಲ ಸೆಂಟ್ರಲ್ ಕೊಡ್ಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಇಲ್ಲಿವರೆಗೆ ಅಂತೇಳಿ. ಒಂದೆಲ್ಲ ಸ್ಟೇಟ್ಸ್ ತಪ್ಪು ಮಾಡಿದ್ರು ಸಹಿತ ಅದು ತೆಗೆದು ಹಾಕಿ